ओके हेरॉन्स फार्मूला एग्जांपल 3 ಅನ್ನು ನೋಡೋಣ ನಾವು ಈಗ द साइज ऑफ द ट्रायंगल पॉट इज इन द रेशियो 3:5:7 एंड पेरिमीटर इज 300 मीटर्स ಅಂತ ಕೊಟ್ಟಿದ್ದಾರೆ ಒಂದು ನೆನಪಿಡಿ ಯಾವುದೇ ಪ್ರಾಬ್ಲಮ್ ಅನ್ನು ಮಾಡುವಾಗ 99% ಈ ತರ ರೇಷಿಯೋ ಕೊಟ್ಟಾಗ ರೇಷಿಯೋ ಹೇಗೆ ಬಂದಿರುತ್ತೆ ಆಕ್ಚುಲಿ 2:4 ಅಂತ ಇರುತ್ತೆ ನಾವು ಒಂದು ನಂಬರ್ ಅನ್ನು ಕ್ಯಾನ್ಸಲ್ ಮಾಡಿ 1:2 ಅಂತ ಬಂದಿರುತ್ತೆ ಹಾಗಾದ್ರೆ ಲೆಟ್ ಇಟ್ ಬಿ x ಅಂತ ನಾವು ತಗೋಬೇಕು ಕ್ಯಾನ್ಸಲ್ ಎಷ್ಟು ಯಾವುದರಿಂದ ಕ್ಯಾನ್ಸಲ್ ಮಾಡಿದ್ವು x ಇಂದ ಕ್ಯಾನ್ಸಲ್ ಮಾಡಿದ್ವಿ सो ना इू कदी एक्स ना नंबर कैंसल सैड्स सैड्स ना एनके एक्स मल्टिप्लाई कैंसल नंबर एक्स अंत सैड थ्री एक्स अंत एरने सैड फाइव एक्स अंत थर्ड सैड सी सो 300 सरलवा कैंसल टू सो नमें वालू यंबर कैंसल 20 कैंसल सैज क्यालुलेट 3 × 20 = 60 ओके अदे 5 × 20 = 100 7 × 20 = 140 ಇವಾಗ ಸೈಜ್ ಎಲ್ಲಾ ಸಿಕ್ತಲ್ವಾ ಓಕೆ ಇದಾದ ಮೇಲೆ ನಮ್ಮ ಹೆರಾನ್ಸ್ ಫಾರ್ಮುಲಾ ಬರೆಯೋಣ ಇನ್ ಕೇಸ್ ಆಫ್ ಹೆರಾನ್ಸ್ ಫಾರ್ಮುಲಾ ವಿ ಹ್ಯಾವ್ ಫಾರ್ಮುಲಾ a is equal to s into s minus a into s minus b into s minus c ಇದು ನಮ್ಮ ಫಾರ್ಮುಲಾ ಹೌದಾ ಅಲ್ವಾ ಸೋ ನಾವು ಈಗ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ s minus a ನ ಕ್ಯಾಲ್ಕುಲೇಟ್ ಮಾಡೋಣ ಇಲ್ಲಿ a ಬಂದಿದೆ ನಮಗೆ सो एस मैनस नोड़ इन क्यालुलेट नमें पेरिमीटर डायरेक्ट 300 अंत सो ना एस क्यालुलेट पी बाय 2 साकु 300 डिवाइडेड बाय 2 150 आ वैल्यू ना हाकण 150 माइनस ए अंदर 60 बंदे इज इक्वल टू 90 ओके ना अदे तर एस माइनस बी मारण एस एस एस्ट 150 माइनस बी एस्ट 100 इदे एस्ट आयतु 50 सरि अदे तर नावु इन्नोंदु माडबेकागिरुवंतद्दु एस माइनस सी एस एस्ट 150 माइनस सी एस्ट 140 अंद्रे एस्ट आगिदे अदु 10 यूनिट्स आगिदे10 ओके ना नमी ಒಂದು ಈಜಿಯಾಗಿ ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ ಲಾಸ್ಟ್ ಡಿಜಿಟ್ ನೋಡಿ ಓಕೆ ನಾ ಲಾಸ್ಟ್ ಡಿಜಿಟ್ ಸಪೋಸ್ ಎಲ್ಲದರಲ್ಲೂ 0 ಆಗಿದ್ದಿದ್ರೆ ಎಲ್ಲೋ ಕಡೆ 10 ಇಂದ ಹೋಗುತ್ತಲ್ವಾ ಹಾಗಾದ್ರೆ ಇದನ್ನ 10 ಇಂದ ನಾವು ಈಜಿಯಾಗಿ ಸ್ಪ್ಲಿಟ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಮಾಡಬಹುದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಆದರೂ ಮಾಡಬಹುದು ಸರಿಯಾಗಿ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆದ್ರೆ ಕಷ್ಟ ಆಗುತ್ತೆ 15 × 10 19 × 10 5 × 10 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
नईन उड़े नईन आलरे पर्फेक्ट स्क्वेर नंबर अदू बटा थ्री थ्री ओके इू कूप्त थ्री थ्री ग्रूप फै फ ग्रूप
So, this 100 into 55 in the 15 outside. Next 33 in the 13 outside. Remaining yeah, 3 into. Then multiply by 1500 root 3. This is the answer. Okay? Okay. ನಿಮಗೆ ಡೈರೆಕ್ಟ್ ಆಗ್ಬೇಕಾದ್ರೆ 1 2 3 4 ಜೀರೋಸ್ ಇದಲ್ವಾ ನಾವು ಎಕ್ಸಸೈಸ್ ಪ್ರಾಬ್ಲಮ್ ನೋಡೋಣ ಎಕ್ಸಸೈಸ್ 8.1 ಎಕ್ಸಸೈಸ್ ಅನ್ನು ನೋಡೋಣ ಎಕ್ಸಸೈಸ್ ಅಲ್ಲಿ ಫಸ್ಟ್ ಒನ್ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ 100 and 80 ಅಂತ ಅದು ನಿಮ್ಗೆ ಗೊತ್ತಾಗುತ್ತೆ ನಾನು ಫೋರ್ತ್ ಒನ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿದೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ 2 ಸೈಡ್ಸ್ 18 ಅಂಡ್ 10 ಸೆಂಟಿಮೀಟರ್ two sides are 18 and 10 centimeter 10 centimeter whose perimeter is 42 whose perimeter is 42 find area the area okay ಎರಡು ಸೈಡ್ಸ್ ಅನ್ನು ಕೊಟ್ಟಿದ್ದಾರೆ ಒಂದು a is equal to 18 ಅಂತ ಇನ್ನೊಂದು b is equal to 10 ಹೌದಲ್ವಾ ಸಿ ಇಸ್ ಈಕ್ವಲ್ ಟು ಎಷ್ಟು ಪೆರಿಮೀಟರ್ ಕೊಟ್ಟಿದ್ದಾನೆ ಸೊ ನಾವು ಎಸ್ ಅನ್ನೊಂದು ಡೈರೆಕ್ಟ್ ಆಗಿ ಮಾಡಬಹುದು ಎಸ್ ಇಸ್ ಈಕ್ವಲ್ ಟು ಬಿ ಬೈ ಟೂ ಅಲ್ವಾ ಹಾಗಾದ್ರೆ 42/2 ಅಂತ ಹೇಳಿದ್ರೆ 21 ಆಯ್ತು ಸರಿನಾ ಹಾಗಾದ್ರೆ ಸಿ ಅಂದ್ರೆ ಎಷ್ಟು ಸಿ ಅಂದ್ರೆ ಇದು ಮೂರದ್ದು ಸಮ್ ಎಷ್ಟು ಆಗಿರ್ಬೇಕು 42 ಅಲ್ವಾ ಸಮ್ ಆಫ್ ಆಲ್ ತ್ರೀ ಸೈಡ್ಸ್ 42 ತಾನೆ ಸೊ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ 42 ಇಂದ ಇದರ ಸಮ್ ಮೈನಸ್ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ 42 minus 28 40 ಸರಿ ತನ ಹೇಳಿ ಮೂರ್ನಾಕು ಆ್ಯಡ್ ಮಾಡಿ ನೋಡಿ 12 3 4 42 ಬರ್ತಾ ಇದೆ ಅಲ್ವಾ ಸೊ ನಾವು ಮಾಡಿ ಇದನ್ನು ಮಾಡಬೇಕಿತ್ತು ಓಕೆ ನಮಗೆ ಸಿ ವ್ಯಾಲ್ಯೂ ಸಿಕ್ತು ಅದಾದ್ಮೇಲೆ ನಮ್ಮ ಫಾರ್ಮುಲದಲ್ಲಿ ಇರುವಂಥದ್ದೇನು ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಓಕೆನಾ ನಾನು ನಿಮಗೆ ಎಸ್ ಮೈನಸ್ ಸಿ ಅಂತ ಹೇಳ್ತೇನೆ ಎಸ್ ಮೈನಸ್ ಸಿ ಎಷ್ಟಾಗುತ್ತೆ ಎಸ್ ಮೈನಸ್ ಸಿ ಎಷ್ಟಾಗುತ್ತೆ ಎಸ್ ಅಂದ್ರೆ ಎಷ್ಟು 21 ಮೈನಸ್ ಎ ಅಂದ್ರೆ 18 ಇಸ್ ಈಕ್ವಲ್ ಟು 3 ಆಯ್ತು ಎಸ್ ಮೈನಸ್ ಬಿ ಮಾಡಿ 21 ಮೈನಸ್ ಬಿ ಅಂದ್ರೆ ಎಷ್ಟು 10 ಇಸ್ ಈಕ್ವಲ್ ಟು ಎಷ್ಟಾಯ್ತು 11 ಆಯ್ತು ಎಸ್ ಮೈನಸ್ ಸಿ ಮಾಡಿ ಸಿ ಮಾಡಿದ್ರೆ ಎಷ್ಟಾಯ್ತು 21 ಮೈನಸ್ 40 ಇಸ್ ಈಕ್ವಲ್ ಟು 7 ಆಯ್ತು ಹೌದಾ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಣ 21 ಬಂದಿದೆ ಮೈನಸ್ 41 ಮಾಡಿ ಓಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಇಲ್ಲಿ ಇವಾಗ ಮಾಡಿ ಎಸ್ ಅನ್ನು ಹೇಗೆ ಹಾಕೋದು ಎಸ್ ವ್ಯಾಲ್ಯೂ ನಮ್ಗೆ ಬಂದಿದೆ ಇಲ್ಲಿ ಎಷ್ಟು ಬಂದಿದೆ 21 ಇಂಟು ಎಸ್ ಮೈನಸ್ ಸಿ ಎಷ್ಟು ಬಂದಿದೆ 3 ಎಸ್ ಮೈನಸ್ ಬಿ ಅಂದ್ರೆ ಎಷ್ಟು ಬಂದಿದೆ 11 ಎಸ್ ಮೈನಸ್ ಸಿ ಅಂದ್ರೆ ಎಷ್ಟು ಬಂದಿದೆ 7 ಇದನ್ನ ನಾವು ಸ್ಪ್ಲಿಟ್ ಮಾಡಕ್ ಆಗ್ಬೋದಲ್ವಾ ಸರಿ 21 ಅಂತ ಹೇಳಿದ್ರೆ 7 3s are 21 ಆಲ್ರೆಡಿ 1 3 ಇದೆ 1 11 ಇದೆ 1 7 ಇದೆ ಹಾಗಾದ್ರೆ ಯಾವುದು ಎರಡು ಎರಡು ಇದಾವೆ ನೋಡಿ 7 ರಿಪೀಟೆಡ್ ಫಾರ್ ಟೂ ಟೈಮ್ಸ್ ಟೇಕ್ 1 ಔಟ್ ಇಲ್ಲೂ ಕೂಡ ಹಾಗೇನೆ ಆಗುತ್ತೆ ಅದನ್ನು ಔಟ್ ಸೈಡ್ ತೆಗಿರಿ ಸ್ಕ್ವೇರ್ ಪ್ರಾಬ್ಲಮ್ಗೆ ಏನಾಯ್ತು 11 ಆಯ್ತು ಹಾಗಾದ್ರೆ 21 ರೂಟ್ 11 ಇದು ಆನ್ಸರ್ ಆಗಿದೆ ಓಕೆನಾ ಇದೇ ತರ ನಾವು ಇನ್ನೊಂದು ಪ್ರಾಬ್ಲಮ್